ಸಿ ಈ ಥರ ನಾವು ಸೆಕ್ಯೂರಿಟಿ ಇದು ಮಾಡಬೇಕಾಗ್ತದೆ. ಯಾರು ತಪ್ಪು ಮಾಡಿದೆ ಅವ್ರ ಮೇಲೆಲ್ಲ ಆದಷ್ಟು ಬೇಗನೆ ಕಂಡುಹಿಡಿದ್ಬಿಟ್ಟು ಅವರಿಗೆಲ್ಲ ಅದೇ ಈಗ ಸ್ಪೆಷಲ್ ಕೋರ್ಟ್ಗಳು ಮಾಡಿದೆ, NIA ಅಂತವರು ಎಲ್ಲ ಇದು ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಇದ್ರ ಹಿಂದಿಗಡೆ ಯಾರಿದ್ದಾರೆ ಅವ್ರನ್ನ ಹಿಡಿದ್ಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸ ಮಾಡಬೇಕು. ಇದು ಭಾರಿ ಕಂಟಿನ್ಯೂ, ಯಾರೋ ಒಬ್ಬರು ಕೆಲವು ಇವರು ಮಾಡಿದರೆ ಇಡೀ ನಮ್ಮ ಜನಕ್ಕೆ ಆತಂಕ ಸೃಷ್ಟಿ ಮಾಡುವಂಥ ಕೆಲಸ ಇದೆ, ಮತ್ತು ಕರ್ನಾಟಕಕ್ಕೆ ಮತ್ತು ಬೆಂಗಳೂರಿಗೆ ಕೆಟ್ಟ ಹೆಸರು ಬರುವಂಥ ಒಂದು ಪ್ರಯತ್ನ ಸಮೇತ ಅದ್ರ ಹಿಂದಿಗಡೆ ಇರ್ತದೆ. ಅದರಿಂದ ನೋಡಿ, ಇದು ಯಾವ ಯಾರೇ ರೆಸ್ಪಾನ್ಸಿಬಲ್ ಆಗಿರುವ ಲೀಡರ್ಗಳು ಹೇಳುವ ಮಾತಲ್ಲ. ಯಾರು ಅವರು BJP ಇದ್ದರು, ಅವ್ರ ಕಾಲದಲ್ಲಿ ಏನು ಬಾಂಬ್ ಆಗಲಿಲ್ವಾ ಇರಲಿಲ್ವಾ? ಅದರಿಂದ ಅದೆಲ್ಲ ಮಾತಾಡಬಾರ್ದು. ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಅವ್ರ ಕ್ರಮ ತಗೊಳ್ಳುವಂತ ಇದು ಮಾಡಬೇಕು. ಉತ್ತರದಲ್ಲಿ ಇಷ್ಟು ದಿನ ಕೇಳ್ಬರ್ತಿತ್ತು ಬಾಂಬ್ ಸ್ಫೋಟಗಳು, ಈಗ ದಕ್ಷಿಣಕ್ಕೆ ಕಾಲಿಟ್ಟಿದೆ. ಇದು ಮುನ್ಸೂಚನೆ ಮುಂದೆ ಸರಣಿ ಸ್ಫೋಟಕ್ಕೆ ನೋಡಿ, ಇವರು ನಾವು ಎಲ್ಲ ದಕ್ಷಿಣ ಇರಲಿ ಉತ್ತರ ಇರಲಿ ನಾವೆಲ್ಲ ಭಾರತೀಯ ಇರ್ತಾನೆ, ಎಲ್ಲಿ ಅದು ಆಗಬಾರ್ದು ಅಂದ್ಬಿಟ್ಟು ಅದನ್ನು ಖಂಡನೆ ಮಾಡುವಂಥ ಕೆಲಸ ಮಾಡಬೇಕು. ಇದ್ಬಿಟ್ಟು ಇದರಲ್ಲಿ ರಾಜಕೀಯ ಬೆಳೆಸಲಿಕ್ಕೆ ಹೋಗಬಾರ್ದು ನನ್ನ ಇದು.